ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನಾನು ಇವತ್ತ ಮುಂಜಾನೆ ವ್ಲಾಗ್ ನ ಚಾಲು ಮಾಡ್ತೀನಿ. ಇವತ್ತ ಏನ್ ರೆಸಿಪಿ ಮಾಡ್ಲತ್ತೀವಿ ಅಂತಂದ್ರಿ, ನಾನ ರೊಟ್ಟಿ ಮಾಡ್ತೇನ್ರಿ. ನಮ್ಮ ಅವರ ತತ್ತಿ ಪಲ್ಯ ಮಾಡತ್ತಾರಿ, ಜವಾರಿ ಕೋಳಿ ತತ್ತಿ ಪಲ್ಯ. ನಮ್ಮ ಹಳ್ಳಿ ಕಡೆಗೆ ಹೆಂಗ್ ಮಾಡ್ತೀವಿ ಅಂತೇಳಿ ನೋಡ್ರಿ. ನಾ ಏನ್ ಮಾಡಲ್ರಿ, ನಮ್ಮ ಅವ್ರ ಮಾಡ್ತಾರಿ ಇವತ್ತ ತತ್ತಿ ಪಲ್ಯ. ಅವ್ರ ಹೆಂಗ್ ಮಾಡ್ತಾರ ಅಂತೇಳಿ ನೋಡ್ರಿ. ಇವಾಗ ಒಲಿ ಮೇಲ ಖಾಲಿ ಬೋಣೆ ಇಟ್ಕೊಂಡಾರ್ರಿ, ಒಲಿ ಉರಿ ಹಚ್ಚಗತ್ತಾರ ನೋಡ್ರಿ. ಕೊಳಿತನ ನಮ್ಮವರು ಎಣ್ಣೆ ಹಾಕ್ಲಿಕತ್ತಾರ ನೋಡ್ರಿ. ತತ್ತಿ ಕುದಿಸ್ಕೊಂಡು ಮತ್ತ ಸುಲ್ಕೊಂಡು ಇಟ್ಕೊಂಡಾರ್ರಿ. ಈಗ ತತ್ತಿ ಪಲ್ಯ ಮಾಡೋದ್ ಅಷ್ಟೇ ತೋರ್ಸಕತ್ತೀವ್ರಿ. ಮೊದ್ಲೇ ಕುದಿಸಿ ಸುಲ್ದು ಇಟ್ಕೊಂಡಾರ್ರಿ ನಮ್ಮವರ. ನಾನ್ ರೊಟ್ಟಿ ಮಾಡತಕ್ಕ ವಿಡಿಯೋ ಮಾಡ್ಲಾಕ ಕಾಲೇಜ್ರಿ, ನಾ ರೊಟ್ಟಿ ಮಾಡತ್ತಿದ್ದೆ. ಅದಕ್ಕ ನಮ್ಮವರ ಕುದಿಸಿ ಸುಲ್ದು ಇಟ್ಕೊಂಡಾರ್ರಿ. ಮತ್ತ ಈ ಕಡೆ ಎಲ್ಲಾ ಮಸಾಲೆಗಳನ್ನು ಸುಟ್ಕೊಂಡು ಇಟ್ಕೊಂಡಾರ್ರಿ. ನಮ್ಮವರ ತತ್ತಿ ಕುದಿಸ್ಕೊಂಡು ಸುಲ್ದು ಇಟ್ಕೊಂಡಾರ್ರಿ. ಎಷ್ಟು ತತ್ತಿ ತಗೊಂಡಾರ ಅಂದ್ರಿ, 9 ತತ್ತಿ ತಗೊಂಡಾರ ನೋಡ್ರಿ. ಇಲ್ಲಿ ನಮ್ಮವರು ಎಣ್ಣೆ ಸ್ವಲ್ಪ ಕೈದ್ಮೇಲೆ ಬಳ್ಳಿ ಹಾಕೊಲತ್ತಾರ್ರಿ. ಇವು 9 ತತ್ತಿ ತಗೊಂಡಾರ ನೋಡ್ರಿ. ಇವ ಜವಾರಿ ಕೋಳಿ ತತ್ತಿ. ಜವಾರಿ ಕೋಳಿ ತತ್ತಿ ಏನ ತಗೊಂಡ್ರಿ, ಬಜಾರ್ ಕೋಳಿ ಗತ್ತೆ ಚಂದ ಹತ್ತಿನ ಸುಲಿಯಲ್ರಿ. ಒಂದ್ ಸ್ವಲ್ಪ ಒಂದೊಂದು ಚಂದ ಸುಲಿತಾರ ನೋಡ್ರಿ, ಸರಿಯಾಗಿ ಸಿಂದಾವ. ಕೊತ್ತಂಬರಿ ಪುದೀನ ಹಾಕೊಲತ್ತಾರ್ರಿ ಒಂದ್ ಸ್ವಲ್ಪ. ಇವು ಬಜೆ ತತ್ತಿ ಅಂದ್ರ ಚಂದ ಸಿಗ್ತಾವ್ರಿ. ಇವು ಒಂದೊಂದ್ ಸ್ವಲ್ಪ ಏನ್ ಮಾಡ್ತಾವ ಅಂತಂದ್ರೆ, ಹಿಂಗ ಉಸ್ತಾವ್ರಿ, ಕಡಕತ್ತಾವ್ ಒಂದೊಂದ್ ತತ್ತಿ. ಕೆಲವೊಂದ್ ತತ್ತಿ ಆತಾವ್ರಿ, ಎಲ್ಲಾ ತತ್ತಿ ಆಗಲ್ಲ. ನಿನ್ನೆ ತತ್ತಿ ಇಟ್ಟಿವಪ್ಪ ಅಂತಂದ್ರ ಇವತ್ತ ಸುಲಿಲಾಕ್ ಹೋದ್ರೆ ಹಿಂಗ ಉಸ್ತಾವ್ರಿ. ಮನೆ ಅವು ತತ್ತಿ ಇದ್ರೆ ಹಿಂಗ ಚಂದ ಸುಲಿತಾವ್ ನೋಡ್ರಿ. ಇವು ಇವಾಗ ಬೆಳ್ಳುಳ್ಳಿ ಎಲ್ಲ ಚಂದ ಕೊಡ್ತಾವ್ರಿ. ಇದಕ್ಕ ನಮ್ಮ ಅವರ ತತ್ತಿ ಹಾಕೋತಾರ ನೋಡ್ರಿ. ಇಲ್ಲೇ ತತ್ತಿ ಹಾಕೊಲತ್ತಾರ ನೋಡ್ರಿ ನಮ್ಮ ಅವರ ಎಣ್ಣೆಗ. ಬೆಳ್ಳುಳ್ಳಿ ಮತ್ತ ಕೊತ್ತಂಬರಿ ಪುದಿನ ಒಂದ್ ಸ್ವಲ್ಪ ಸುಟ್ಟ ಮೇಲ ಇದಕ್ಕ ತತ್ತಿ ಹಾಕೊಲತ್ತಾರಿ. ಇವ ಮನ್ಯಾಗ ಕೋಳಿ ಅವಲ್ರಿ, ಅದ್ರದ ತತ್ತಿ ನೋಡ್ರಿ. ನಾವ ಬಜಾರ್ಲಿಂತ ಏನ್ ತತ್ತಿ ಜಾಸ್ತಿ ತರಲ್ರಿ, ಯಾವಾಗಲೇ ತರ್ತೇವ್ರಿ. ಇವು ತತ್ತಿ ಇಟ್ಟಿರ್ಲಿಲ್ಲ ಅಂತಂದ್ರ ತರ್ತೇವ ಅಷ್ಟೇರಿ. ಮನ್ಯಾಗ ತತ್ತಿ ಇದು ಅಂದ್ರ ಇವೇ ಮಾಡ್ತೀವಿ ನೋಡ್ರಿ. ಫ್ರೆಂಡ್ಸ್, ಇವತ್ತ ನಮ್ಮ ಅವ್ರ ಮಾಡ್ಲಾಕತ್ತಿರೋ ತತ್ತಿ ಪಲ್ಯ ರೆಸಿಪಿ ನಿಮ್ಗೆ ಏನಾದ್ರೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್. ಇದಕ್ ನೋಡ್ರಿ ಕೊಬ್ಬರಿ ಚಂದ ಕಪ್ಪಗಾಗ ತನಕ ಹುರ್ದಿ ಕುಟ್ಟಿ ತಗೊಂಡಾರ್ರಿ ಕೊಬ್ಬರಿ ಪುಡಿ ನೋಡ್ರಿ. ಇದು ಕೊಬ್ಬರಿ ಇರ್ತಲ್ರಿ ಚಂದ ಸುಟ್ಟಾರ್ರಿ, ಸುಟ್ಟ ಕುಟ್ಕೊಂಡಾರ್ರಿ. ಮತ್ತ ಈ ಕಡೆ ಏನಂತಂದ್ರೆ ಕೊತ್ತಂಬರಿ ಪುದೀನ ನೋಡ್ರಿ, ಇದು ಬಿ ಒಂದ್ ಸ್ವಲ್ಪ ಕುಟ್ಕೊಂಡಾರ್ರಿ. ಅದು ಅವ್ರ ಇದು ತಗೊಂಡಿದ್ ಏನಂತಂದ್ರಿ ಉಳ್ಳಾಗಡ್ಡಿ ರೀ. ಉಳ್ಳಾಗಡ್ಡಿ ಒಲ್ಯಾಗ ಸುಟ್ಟು ಕುಟ್ಟಿರೋಬಹುದು ನೋಡ್ರಿ. ಅದು ಈಗ ತಿರುವು ಕತ್ತಾರ್ರಿ ಅದೆಲ್ಲ ಹಾಕಿ. ಈಗ ಟೊಮೆಟೊ ಹಣ್ರಿ, ಒಂದ್ 4 ಟೊಮೆಟೊ ಸಣ್ಣ ಟೊಮೆಟೊಗಳು ರುಬ್ಬಿ ಇಟ್ಕೊಂಡಾರಿ. ಅದು ಬಿ ಹಾಕೊಲತ್ತಾರ ನೋಡ್ರಿ ನಮ್ಮ ಅವರ. ತಮ್ಮ ಕಾರಡೆ ಬೆಂದ್ ಕೊಡಕ್ಕ ಅಜ್ಜಿ ಕೊಡ್ತಿ. ನಮ್ಮ ಮಗ ನೋಡ್ರಿ ಅವ್ರ ಅಜ್ಜಿ ಕೈ ಕೆಲಸ ಮಾಡ್ತಾರ. ತಮ್ಮ ಸಮ ಅದು ಡಬ್ಬಿ ಖಾರ, ತುಂಬಾ ಖಾರದು. ಇದಕ್ಕ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಲತ್ತಾರ ನೋಡ್ರಿ. ತಮ್ಮ ಖಾಲಿ ಖಾರ ಡಬ್ಬಿ ಕಲ್ಲದಾಗ ನಮ್ಮವರ ಒಂದ್ ಸ್ವಲ್ಪ ಅರ್ಶಿನ ಹಾಕೊಲತ್ತಾರಿ, ಒಂದ್ 1/4 ಚಮಚದಷ್ಟ. ಸಮೂಹ ಕೇಳ ಹಾಯ್ ಮಾಡಪ್ಪ. ಹಾಯ್
ನಮಸ್ಕಾರ. ಅಲ್ಲಿ ಬಿದ್ದಿದ್ದಿ ಆ ಬಿದ್ದನ್ರಿ ಈಗ ಅದಕ್ಕೆ ಅಳ್ಳಕತ್ತನ್ರಿ. ನಮಸ್ಕಾರ ಮಾಡಪ್ಪ ಅವ್ರಿ ಎಲ್ಲಾರಿಗಿ ನಮಸ್ಕಾರ ಮಾಡು. ಇದಕ್ಕ ಖಾರ ಹಾಕೊಳತ್ತಾರಿ ಒಂದ್ ದೊಡ್ಡ ಚಮಚಲ್ಲಿ ಒಂದ್ ಚಮಚ ಖಾರ ಹಾಕೊಳತ್ತಾರ ನೋಡ್ರಿ. ಒಂದ್ ಚಮಚ ಖಾರ ಹಾಕೊಂಡಾರ್ರಿ ಇದಕ್ಕ. ಈಗ ಖಾರ ಉಪ್ಪ ಎಲ್ಲ ಅರಿಶಿನ ಹಾಕದ್ಮೇಲೆ ತಿರುಗತ್ತಾರ್ರಿ. ಜವಾರಿ ಕೋಳಿ ತತ್ತಿ ಸಾರು ಅಂತೂ ಹೇಳಬಾರ್ದು, ಅಷ್ಟೊಂದ್ ಮಸ್ತ್ ಹಚ್ಚಿದ್ರಿ. ಯಾಕಂದ್ರೆ ನಾವ್ ಬಜಾರ್ ಒಳಗ್ ತಂದಿ ತತ್ತಿ ಪಲ್ಯಕ್ಕಿಂತ ಈ ರೀತಿ ಮನ್ಯಾಗ ಏನಾರ ತತ್ತಿ ಅಂದ್ರ ಭಾರಿ ಟೇಸ್ಟ್ ನೋಡ್ರಿ, ಭಾರಿ ಚಂದ ಅತ್ತಾವ್ರಿ. ಯಾಕಂದ್ರ ಈಗ ಜವಾರಿ ಕೋಳಿ ತತ್ತಿ ಅಂತಂದ್ರ ಭಾರಿ ಹಿಂಗ್ ಬೇಡದ್ರ ಬಿ ಸಿಗಂಗಿಲ್ರಿ ಕೆಲವೊಂದ್ ಕಡೆಗೆ, ಆದ್ರ ಅಷ್ಟು ಮಸ್ತ್ ಹತ್ತದ್ರಿ ನಮ್ಮ ಮನೆಗೆ ಅಂತೇಳಿ ನಾವ್ ಅದನ್ನೇ ಮಾಡ್ತೀವಿ ಜಾಸ್ತಿ. ಬಜಾರ್ ಲಿಂತ ಬಿ ತರ್ಸೋರು ಇಲ್ಲ ಅಂತಿಲ್ಲ, ಇದು ಇರ್ಲಿಲ್ಲ ಅಂದ್ರ ಅಷ್ಟೇ ತರೋದು ನೋಡ್ರಿ. ಈ ತತ್ತಿಗೆ ಏನು ಮಸಾಲೆ ಹಾಕದೆ ಮಾಡಿದ್ರೆ ಬಿ ಅಷ್ಟೊಂದ್ ಟೇಸ್ಟ್ ಆಗ್ತದ್ರಿ. ಇದು ಇದಕ್ಕ ನಮ್ಮ ಅವ್ರೀಗ ಕೊಬ್ಬರಿ ಅದೆಲ್ಲ ಇಟ್ಕೊಂಡಿರಲ್ರಿ ಗಂಗಳದಾಗ, ಅದೇ ಗಂಗಳಕ್ಕ ನೀರ್ ಹಾಕೊಂಡ ಹಾಕ್ಲತ್ತಾರ ನೋಡ್ರಿ ನಮ್ಮ ಅವರ. ಈಗ ನೀರ್ ಹಾಕೊಂಡ ಇದಕ್ಕ ಚರ್ಗಿ ಅಲ್ಲ ಬಾ. ಯಾರಿಗ ಬಂದಿಪ್ಪ? ಎಲ್ಲಾರಿಗಿ ನಮಸ್ಕಾರ ಮಾಡ್ಸಮ್ಮ. ನಮಸ್ಕಾರ ಮಾಡ. ಚಂದ ಕೈ ಐತಿ ನಮಸ್ಕಾರ ಮಾಡ. ಚಂದಪ್ಪ ಎರಡು ಕೈ ಕಿರಿಕಿರಿಗ ನಮಸ್ಕಾರ ರೀ ಮಾಡ ಕಿರಿಗ. ಈಗ ನೋಡಪ್ಪ ಎಲ್ಲಿಗ ನೀ ಬಜನಿ ಮಾಡ್ಸಮ್ಮ. ಇಷ್ಟ ನೀರ್ ಹಾಕೊಂಡವ್ರ ನೋಡ್ರಿ. ಎರಡು ಊಟ ಆಗ್ಬೇಕಲ್ರಿ ಮಧ್ಯಾಹ್ನಕ್ಕ ಮತ್ತ ಮಿಂಜಾನಿಗೆ, ಅದಕ್ಕ ನೀರ ಜಾಸ್ತಿನೇ ಹಾಕೊಲತ್ತಾರ ನಮ್ಮವರ. ಮತ್ತ ಚಪಾತಿ ಇದ್ರ ಕಡಿಮೆ ಹಾಕ್ತಾರಿ ಪಲ್ಯ, ಚಪಾತಿ ಪಲ್ಯ ಹರಿಯಂಗಿಲ್ರಿ. ರೊಟ್ಟಿ ಇದು ಅಂದ್ರ ಜಾಸ್ತಿ ಪಲ್ಯ ಬೇಕಾಗ್ತದ್ರಿ, ಅದಕ್ಕ ಜಾಸ್ತಿನೇ ಮಾಡ್ಬೇಕಾಗ್ತದ್ರಿ. ನಾವ ಏಳೆಂಟು ಮಂದಿ ಆಯ್ತವ್ರಿ, ಅದಕ್ಕ ಜಾಸ್ತಿನೇ ಮಾಡ್ತಾರ ಅವ್ರಿ. ಹರಿ ಗಂಗಾದ ಏನ್ ಬಿಡ ನೋಡ ಮಸಾಲೆ ಹಾಕೋಣ. ನೀವೇ ಅಡಿಗೆ ಮಾಡಕ್ ಕಲಿತಿಲ್ಲಪ್ಪ? ಕಲಿತಿ ಅದೇ ಮಸಾಲೆ ಖಾರ ಅಲ್ಲ. ಇದಕ್ಕ ಒಂದ್ ಸ್ವಲ್ಪ ಮೇಲ ಮಸಾಲೆ ಖಾರ ಹಾಕೊಳತ್ತ ನೋಡ್ರಿ. ಒಂದ್ ಸ್ವಲ್ಪ ಹಾಕ್ದಾರ್ರಿ ಖಾರ ಆಲ್ರೆಡಿ ಹಾಕಿವಲ್ರಿ, ಅದಕ್ಕ ಒಂದ್ ಸ್ವಲ್ಪ ಮಸಾಲೆ ಖಾರ ಹಾಕೊಳತ್ತಾರ್ರಿ. ಒಂದ್ ಚಮಚದಷ್ಟು ಹಾಕೊಂಡಾರ್ರಿ ಸಣ್ಣ ಚಮಚದಲ್ಲಿ, ಒಂದ್ ಚಮಚದಷ್ಟ ಧನಿಯಾ ಪುಡಿ ಹಾಕೊಳತ್ತಾರ್ರಿ. ಧನಿಯಾ ಪುಡಿ ಹಾಕೊಳ್ಳ ನಾವು ಡಬ್ಬಿ ಒಳಗಿನ ಏನು ಹಾಕೊಂಡ್ ಇಟ್ಕೊಂಡಿಲ್ರಿ ಮಸಾಲೆಗಳು. ಅಮ್ಮನಿ ಜೋರ್ ಮಾಡಕ್ ತಂದ್ರಲ್ರಿ ನಮ್ಮನೆಯವ್ರ, ಎಲ್ಲ ಪ್ಯಾಕೆಟ್ಗಳು ಹಂಗೆ ಇಟ್ಬಿಡ್ತೀವ್ರಿ. ಇದ ಮಟನ್ ಮಸಾಲೆ ರೀ, ಅಂದ್ರೆ ಬಿ ಇದಕ್ಕ ತತ್ತಿ ಸಾರಿ ಸೋಲ ಆಗ್ತಂತೆ ಹಾಕ್ಲತ್ತಾರ್ರಿ ನಮ್ಮವರು. ಸಾಮು ನೀ ಭಜನಿ ಮಾಡ ಸಾಮು ನೋಡ್ತಾರ. ಭಜನಿ ಮಾಡ, ಭಜನಿ ಮಾಡಪ್ಪ ಮಾಡ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಮಗ ಹೆಂಗ್ ಭಜನಿ ಮಾಡ್ಲತ್ತಂತೇಳಿ ಭಜನಿ ಮಾಡಪ್ಪ ನೋಡ್ರಿ. ಭಜನಿ ಹೆಂಗ್ ಮಾಡಕತ್ತಾರಂತೇಳಿ ನೋಡ್ರಿ. ಇದು ಮನ್ಯಾಗ ಕುಟ್ಟಿರೋ ಮಸಾಲೆ ನೋಡ್ರಿ, ಅವತ್ತ ಮಸಾಲೆ ಕುಟ್ಟೋದ್ವಿ ತೋರಿಸಿಲ್ರಿ ನಾನು, ಅದು ನೋಡ್ರಿ ಇದು ಮಸಾಲೆ. ಇದು ಏನಂತಂದ್ರ ಚಕ್ಕಿ ಲವಂಗ ಇವು ಕುಟ್ಟಿದ್ರಿ ಇದು ಮಸಾಲೆ. ಅದ್ ಬಿ ಒಂದ್ ಸ್ವಲ್ಪ ಹಾಕೊಲತ್ತಾರ್ರಿ, ಜಾಸ್ತಿ ಏನ್ ಹಾಕಲ್ರಿ, ಸುಮ್ ಸ್ವಲ್ಪ ಹಾಕ್ಲತ್ತಾರ ನೋಡ್ರಿ. ಇದು ಚಕ್ಕೆ ಲವಂಗ ಕುಟ್ಟಿದ್ ನೋಡ್ರಿ. ಇದಕ್ಕೀಗ ಮ್ಯಾಲ್ ಮುಚ್ಚಿ ಬಿಡ್ತಾರ್ರಿ, ಕುದಿಬೇಕಿದು. ಕುದೀತಂತಂದ್ರ ಊಟ ಮಾಡದ್ ನೋಡ್ರಿ. ಕುದ್ಮೇಲೆ ತೋರಿಸ್ತೇನ್ರಿ ನನ್ನ ಹೆಂಗ್ ಬಂದ್ ಅಂತೇಳಿ. ಇದಕ್ಕ ಇನ್ನೊಂದ್ ಹಾಕದ್ ಬಾಕಿದ ಹಿಟ್ಟು ಹಾಕಿಲ್ಲ, ಇನ್ನೊಂದ್ ಹಾಕದ್ ಬಾಕಿದಾರಿ. ಜೋಳದ ಹಿಟ್ಟು ಏನ್ ಮಾಡ್ಯಾರ ಅಂತಂದ್ರಿ, ಎಣ್ಣೆ ಹಚ್ಚಿ ಚಂದ ಹತ್ತನೇಗಿ ಹುರಿದಾರ್ರಿ. ಯಾಕಂತಂದ್ರಿ ಸಾರೇನ್ ಇರ್ತಲ್ರಿ ನೀರಾಗಂಗಿಲ್ರಿ, ಗಟ್ಟಿಯಾಗಿ ಬರ್ತದ್ರಿ ಅದು ಹಿಟ್ಟು ಹಚ್ಚಿದೇವ ಅಂತಂದ್ರ. ಅದಕ್ಕ ಜೋಳದ ಹಿಟ್ಟ ಎಣ್ಣೆ ಹಚ್ಚಿ ಚಂದ ಹತ್ತನೇಗಿ ಹುರಿದು ತಗೊಂಡಾರಿ ನಮ್ಮವರ. ಅದೀಗ ನೀರ್ ಹಾಕಿ ಕಲಸಿ ಹಾಕ್ತಾರ್ರಿ. ಈಗ ಈಗ ಮ್ಯಾಲ ಮುಚ್ಚಿಟ್ಟಾರ್ರಿ, ಅದನ್ನ ಕಲಸ್ಕೋಬೇಕ್ರಿ ನೀರ್ ಹಾಕಿ. ಹ್ಮ್
ಜಂಗ ಹಾಕೊಲತ್ತಾರಲ್ರಿ, ಇದು ಜೋಳದ ಹಿಟ್ಟು ನೋಡ್ರಿ. ಇದು ಇದೇ ನೋಡ್ರಿ, ಎಣ್ಣೆ ಹಚ್ಚಿ ಹುರ್ಕೊಂಡಾರಿ ನಮ್ಮವರ. ಒಮ್ಮೆ ಬಿ ಹುರಿದು ಇಡ್ತೇವ್ರಿ ಹಿಟ್ಟ ಅಂದ್ರೆ ಅದೇನು ಖರಾಬ್ ಆಗಲ್ರಿ. ಹಿಟ್ಟ ಎಣ್ಣೆ ಹಚ್ಚಿ ಇರ್ತೇವಲ್ರಿ, ಹಂಗಾಗಿ ಉದುರುದ್ರಾಗ ಎಣ್ಣೆ ಹಚ್ಚಿ ಹುರ್ಕೊಬೇಕ್ರಿ. ಎಷ್ಟು ಚಂದ ಕೆಂಪಾಗ ತನಕ ಹುರ್ಕೊಂಡಾರ ನೋಡ್ರಿ ನಮ್ಮವರ. ಈಗ ಇದನ್ನ ಕಲಸಿ ಇದಕ್ಕ ಹಾಕೋತಾರ್ರಿ ಹಿಟ್ಟದ. ಅದೇನ್ ಮಾಡಿದಪ್ಪ ಹಿಟ್ಟದ, ಅದು ಅದೇನ್ ಮಾಡ್ತೀನಿ ನೀ ಪಪ್ಪ ಇದೀವ ಪಪ್ಪ ಪಪ್ಪ ಇಲ್ಲೇನು ನಿಮ್ ಮಾಮ 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 ಇದೀವೇನು ತಾತ ತಾತ ಇಲ್ಲೇನು ಅತ್ತಕ್ಕೆ ಹೋಗಿನ ಎತ್ತಕ ಎತ್ತಕ ಮಾಮ ಮಾಮ ತಾತ ಮಾಮ ಅಜ್ಜಿ ಇಲ್ಲ ಅಲ್ಲ ಅಜ್ಜಿ ಒಂದು ಉಮ್ಮ ಕೊಡಪ್ಪ ಉಮ್ಮ ಕೊಡು. ಹಾಯ್ ಹಾಯ್ ಮಾಡ ಅಜ್ಜಿ ಅಜ್ಜಿ ಒಂದ್ಸಾರಿ ಹಾಯ್ ಮಾಡು. ನಾ ಹೋಗಮ್ಮಂತ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಉಮ್ಮ ಕೊಡು ಇಲ್ಲಿಯ ಇಲ್ಲಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಉಮ್ಮ ಕೊಡು ಅಲ್ಲಿ ಹಾಯ್ ಮಾಡು ಎಲ್ಲಾರ್ಗಿ ಹಾಯ್ ಮಾಡು ನೋಡ್ರಿ ನನ್ ಮಗ ಎಲ್ಲಾರ್ಗಿ ಹಾಯ್ ಮಾಡಕತ್ತಾನ್ರಿ. ಎಲ್ಲಾರ್ಗಿ ಒಂದು ಉಮ್ಮ ಕೊಡಪ್ಪ ಕಲೋಡು ಅಜ್ಜಿ ಹಿಟ್ಟ ಹಾಕಲ ತೊಡ್ಕೊಲಿ ನೋಡ್ರಿ. ಹಿಟ್ಟ ನೀರ್ ಹಾಕಿ ಕಲ್ಸ್ಕೊಂಡಾರ ನೋಡ್ರಿ ನಮ್ಮವರ. ಅದೀಗ ಇದಕ್ ಹಾಕ್ಬೇಕ್ರಿ ಅಂದ್ರ ಗ್ರೇವಿ ಏನಾಗ್ತದ್ರಿ ಸಾರ ಗಟ್ಟಿಯಾಗಿ ಬರ್ತದ್ರಿ. ಇಲ್ಲಿಕಪ್ಪ ಅಂದ್ರ ಒಂದ್ ಸ್ವಲ್ಪ ನೀರ್ ಇರ್ತಲ್ರಿ, ಅದಕ್ಕ ನಾವ ಹಿಟ್ಟು ಹುರ್ದ ಹಾಕ್ತೇವ್ ನೋಡ್ರಿ. ನಮ್ ಮನೆಯೊಳಗಂತೂ ನಾವ ಹಿಂಗ ಜ್ವಾಳದ ಹಿಟ್ಟು ಹುರ್ದ ಹಾಕ್ತೀವಿ ನೋಡ್ರಿ. ಕೆಲವೊಬ್ರ ಕಡ್ಲಿ ಹಿಟ್ಟು ಬಿ ಹಾಕ್ತಾರ್ರಿ, ಕೆಲವೊಬ್ರು ಪುಟಾಣಿ ಹಾಕ್ತಾರ್ರಿ. ಆದ್ರ ನಾವ್ ಪುಟಾಣಿ ಕಡ್ಲಿ ಹಿಟ್ಟ ಏನು ಹಾಕಿಲ್ರಿ, ಜ್ವಾಳದ ಹಿಟ್ಟು ನೋಡ್ರಿ. ಇದು ಮಸಾಲೆ ಎಲ್ಲ ಇಟ್ಕೊಂಡು ಪ್ಲೇಟ್ಗಳ ತೊಳ್ಕೊಂಡು ಅದ್ರ ನೀರ ಸಾರಿ ಹಾಕೋತಾರ್ರಿ. ಈ ರೀತಿ ತತ್ತಿ ಸಾರ ನೀವು ಕೂಡ ಒಂದ್ಸಲಿ ನಿಮ್ ಮನೆಯಾಗ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬಂದಿತ್ತು ಅಂತ ಹೇಳಿ ಕಮೆಂಟ್ ಬಿ ಮಾಡಿ ಹೇಳ್ರಿ. ಇವತ್ತ ನಮ್ಮ ಓವರ್ ಮಾಡಿರೋ ಈ ತತ್ತಿ ಪಲ್ಯ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್, ಸಪೋರ್ಟ್ ಮಾಡ್ರಿ. ನಡಿ ಹೋಗಾಮು ಇದ್ ಮ್ಯಾಲ ಮುಚ್ಚಿ ಬಿಡ್ತಾರ ನೋಡ್ರಿ. ತಿರುಗತ್ತಾರ ಹಿಟ್ಟ ಹಾಕದ್ಮೇಲೆ ಒಂದ್ ಸ್ವಲ್ಪ ತಿರುಗಬೇಕಲ್ರಿ, ಗಂಟೆ ಏನಾಗಲ್ರಿ ಅದು ನೀರ ಹಾಕಿ ಕಲ್ಸರಲ್ರಿ. ಅದಕ್ಕ ಈಗ ಒಂದ್ ಸ್ವಲ್ಪ ಮ್ಯಾಲ ಮುಚ್ಚಿರ್ತಾರ, ಈಗ ಕುದಿ ಬರ ತಕ್ಕ ಬಿಡ್ಬೇಕ್ರಿ. ಕುದ್ ಮೇಲೆ ನಾನ ಸಾರ್ ಹೆಂಗಾಗ್ಯದ ಅಂತ ಹೇಳಿ ತೋರಿಸ್ತೇನ್ರಿ. ನಡಿ 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 ಬಾ ನಡಿ ಹೋಗಾಮು. ಎಲ್ಲಾರಿಗೂ ಉಮ್ಮ ಕೊಡ್ಲತ್ತ ನೋಡ್ರಿ ನಮ್ಮಗ. ಹಾಯ್ ಒಂದ್ ಉಮ್ಮ ಕೊಡು ಎಲ್ಲಾರ್ಗೆ ಉಮ್ಮ ಕೊಡು. ಫ್ರೆಂಡ್ಸ್ ಇವಾಗ ತತ್ತಿ ಪಲ್ಯ ರೆಡಿ ಆಗ್ಯದ ನೋಡ್ರಿ. ನೋಡಂ ಬರ್ರಿ ನೋಡ್ರಿ, ಕುದಿ ಕತ್ತದ ನೋಡ್ರಿ ತತ್ತಿ ಪಲ್ಯ. ನಮ್ಮ ಹಳ್ಳಿ ಸ್ಪೆಷಲ್ ಜವರಿ ಕೋಳಿ ತತ್ತಿ ಸಾರ್ ನೋಡ್ರಿ, ನಾವ ತತ್ತಿ ಸಾರ್ ಅಂತೇಳಿ ಕರಿತೇವ್ರಿ ನೋಡ್ರಿ. ಎಷ್ಟ್ ಮಸ್ತ್ ಆಗಿ ಬಂದದ ಅಂತ ಹೇಳಿ ತಿರುಗ ಚಮಚಲ್ಲಿ. ಏ ಸಮೂಹ ಸುಂದ್ಕೊಡ ಚಸ್ಮಾ ತಗೋಬಿಡ ತಾತಂದು. ನಮ್ ಮಗ ನೋಡ್ರಿ ಅವ್ರ ತಾತ ಚಸ್ಮಾನೇ ತಗೋತಾನ್ರಿ ನೋಡ್ರಿ. ತತ್ತಿ ಪಲ್ಯ ನಮ್ಮ ಅಮ್ಮನ ಕೈ ಅಡುಗೆ ನೋಡ್ರಿ. ನಮ್ ಹಳ್ಳಿ ಕಡೆ ತತ್ತಿ ಪಲ್ಯ ಈ ರೀತಿ ಮಾಡ್ತೇವ್ ನೋಡ್ರಿ, ನಿಮ್ ಕಡೆಗೆ ಯಾವ ರೀತಿ ಮಾಡ್ತೇವೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಬಡ ಬಡ ಅಂತೇಳಿ. ಈಗ ನಮ್ಮವರ ಎಲ್ಲರಿಗಿ ಉಳ್ಳ ಕೊಡ್ತಾರ್ರಿ ನೋಡ್ರಿ. ನಮ್ಮವರ ತತ್ತಿ ಪಲ್ಯ ಹಾಕಿ ಉಳ್ಳ ಕೊಡ್ಲತ್ತಾರ ನೋಡ್ರಿ ಎಲ್ಲರಿಗಿ. ನೋಡ್ರಿ ತತ್ತಿ ಪಲ್ಯ ನೋಡ್ರಿ. ನಮ್ಮಗ ರೊಟ್ಟಿ ಒಯ್ದು ಕೊಡ್ತೀನಿ ಅಂತೇಳಿ ರೊಟ್ಟಿ ತಗೊಳತ್ತ ನೋಡ್ರಿ. ಯಾರಿಗೆ ಕೊಡ್ಸಮ್ಮ ತಾತ ಕೊಡ್ತಿ ಪಲ್ಯ ನಿಂಗೆ ತೋಲಾಕ ಪಡ್ಲಾ ಕೊಡ್ತೀನಿ ಬಾ ಕೊಡ್ತು. ಇಲ್ಲ ನೋಡ್ರಿ ಅವ್ರ ತಾತಾಗ ರೊಟ್ಟಿ ಕೊಡ್ತಾನ. ಹೆಂಗೆ ಹೋಗಾಡ್ತಿ ಸಮ್ಮ? ಇಲ್ಲ ನೋಡ್ರಿ ನಮ್ಮ ಬಾಬಾ ಅವ್ರ ಊಟ ಮಾಡಕತ್ತಾರ್ರಿ ಅವರು. ಫ್ರೆಂಡ್ಸ್ ಇಲ್ಲ ನೋಡ್ರಿ ತತ್ತಿ ಪಲ್ಯ ಹಾಕೊಟ್ಟಾರ ನೋಡ್ರಿ ನಮ್ಮ ಅವರ ಗಂಗಳಕ್ಕ. ನೋಡ್ರಿ ಜವಾರಿ ಕೋಳಿ ತತ್ತಿ ಸಾರ ಎಷ್ಟ್ ಮಸ್ತ್ ಆಗಿ ಬಂದಂತೇಳಿ. ಈ ರೀತಿ ತತ್ತಿ ಸಾರ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ. ಇವತ್ತಿನ ನಮ್ಮಮ್ಮ ಮಾಡಿರೋ ತತ್ತಿ ಪಲ್ಯ ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಫ್ರೆಂಡ್ಸ್ ಬರ್ರಿ ತತ್ತಿ ಪಲ್ಯ ಊಟ ಮಾಡಮಂತ ಎಲ್ಲರು. ಎಲ್ಲರಿಗೂ ನಮಸ್ಕಾರ, ಮತ್ತೆ ನಾಳೆ ಸಿಗ್ತೀನಿ ನಾನು ಮತ್ತೆ ಹೊಸ ವಿಡಿಯೋದೊಂದಿಗೆ. ಎಲ್ಲರಿಗೂ ನಮಸ್ಕಾರ.